ನನ್ನ ಹೆಸರು ಸೈಯದ್ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಭದ್ರಾವತಿ ತಾಲೂಕಿನ ಗ್ರಾಮ ಪಂಚಾಯತಿ ಮಾರಶೆಟ್ಟಿಹಳ್ಳಿ, ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ರತ್ನಮ್ಮ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸರ್, ನಿಮಗೂ ಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ, ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮೇಡಮ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ ಮೇಡಮ್. ನಮ್ಮ ಹೆಸರು ರತ್ನಮ್ಮ, ಊರಿನ ಹೆಸರು ತಿಂಬಳಾಪುರ, ತಂದೆ ಹೆಸರು ರುದ್ರಪ್ಪ, ತಾಯಿ ಹೆಸರು ರತ್ನಮ್ಮ ಅಲ್ಲ ಪಾರ್ವತಮ್ಮ, ಅಣ್ಣ ತಮ್ಮ ಹೆಸರು ಮಹೇಶ್, ಶಶಿಧರ್, ಅಕ್ಕ ಇಂದ್ರಮ್ಮ. ನಮ್ಮ ವಿದ್ಯಾಭ್ಯಾಸ 9ನೇ ಕ್ಲಾಸ್ ಓದಿದ್ವಿ ಸರ್. ಓದಕ್ಕಾಗಲಿಲ್ಲ, ಕಷ್ಟ ಬಂತು ಅಂತ ಬಿಟ್ಟಿವಿ. ನಾವು ತಿಂಬಳಾಪುರದಲ್ಲಿ ಹುಟ್ಟಿದ್ದು, ಆಮೇಲೆ ವಿದ್ಯಾಭ್ಯಾಸ ಎಲ್ಲ ಕಲ್ಯಾಣ ವಿದ್ಯಾಭ್ಯಾಸ ತಿಂಬಳಾಪುರದಲ್ಲಿ ಓದಿ ಕಾಲೇಜ್ನಲ್ಲಿ ಇದರಲ್ಲಿ, ಆಮೇಲೆ ವಿಶ್ವೇಶ್ವರ ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಬಿ ಎವರೆಗೆ ಓದಿ, ನಮ್ಮ ತಂದೆ ಪ್ರಾಬ್ಲಮ್ ಕಡೆಯಿಂದ ಕಾಲೇಜ್ ಬಿಟ್ಟು ಅಗ್ರಿಕಲ್ಚರ್ ಮಾಡ್ಕೊಂತಿದ್ದೆ. ಆಮೇಲೆ ಇವ್ರನ್ನ ವಿವಾಹ ಆದೆ. ನಮ್ಮ ತಂದೆ ಹೆಸರು ರುದ್ರಪ್ಪ, ನಮ್ಮ ತಾಯಿ ಹೆಸರು ಪಾರ್ವತಮ್ಮ ಅಂತ ಹೇಳಿ, ನಾವು ಅಣ್ಣ ತಮ್ಮ ದೇವೇಂದ್ರಪ್ಪ ಅಂತ ಹೇಳಿ, ನಮ್ಮ ಅಕ್ಕ ಲಲಿತಮ್ಮ ಅಂತ ಹೇಳಿ, ಇವರೆಲ್ಲ ಒಟ್ಟಿಗೆ ಕುಟುಂಬದಲ್ಲಿ ಜೀವನ ಮಾಡ್ಕೊಂತ ಇದ್ವಿ. ಅವ್ರವ್ರ ಮದುವೆ ಮಾಡ್ಕೊಂಡು ನಮ್ಮ ಅಣ್ಣ ಬೇರೆ ಆದ, ನಮ್ಮ ಅಕ್ಕ ಅವರ ಅತ್ತವ್ರ ಮನೆಗೆ ಕಳಿಸಿದೀವಿ. ಮೇಡಮ್, ನಿಮಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ಸಿದ್ಯ ಅವಾಗ? ನಮ್ಮ ಯಜಮಾನ್ರು ಒತ್ತಾಯ ಮಾಡಿದ್ರು, ಹಂಗಾಗಿ ಮಾಡಿದ್ವಿ ಸರ್. ರಾಜಕಾರಣಕ್ಕೆ ನಾವು ಬೆಂಬಲಿಸ್ಕೊಂತ ಹೋಗ್ತಾ ಇದ್ವಿ ಬೇರೆಯವ್ರನ್ನ. ನಾವು ಯಾಕೆ ನೀನ್ ನಿತ್ಕೊ ಅನ್ನೋರು. ಆ ಅವಕಾಶ ಕ್ಯಾಟಗರಿ ಏನ್ ಬಂದ್ಬಿಡ್ತು, ಲೇಡೀಸ್ ಬಂತು, ಜೆಂಟ್ಸು ಇತ್ತು. ನಮ್ಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಇಲ್ಲ, ನನಗೆ ಅವಕಾಶ ಮಾಡ್ಕೊಂಡು ಕೊಡು ಅಂತ ಅವರಿಗೆ ಜನರಲ್ ಕೊಟ್ಟು ನಮ್ಮ ಮನೆಯವ್ರನ್ನ ಜೆಂಟ್ಸಿಗೆ ನಿಲ್ಸ್ಕೊಂಡು ನಾವು ಗೆದ್ಕೊಂಡಿವಿ, ಲೇಡೀಸ್ಗೆ ಗೆದ್ಕೊಂಡಿವಿ. ಗೆದ್ದು ಕೊನೆಗೆ ಉಪಾಧ್ಯಕ್ಷರು ಸ್ಥಾನನೂ ಲಭಿಸ್ತು, ಅದನ್ನು ಪೂರೈಸಿದ್ವಿ. ಮೇಡಮ್, ನೀವು ಮೊದಲಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ? ಸಣ್ಣ ಪುಟ್ಟವೆಲ್ಲ ಮಾಡಿದ್ವಿ ಸರ್, ನಮ್ಮ ಯಜಮಾನ್ರು ಮಾಡ್ತಿದ್ರು, ಹಂಗಾಗಿ ಮಾಡಿದ್ವಿ ನಾವು. ನಾವು ಫೌಂಡೇಶನ್ನಿಂದನೂ ರಾಜಕಾರಣ ಮಾಡ್ತಿರ್ಲಿಲ್ಲ, ರಾಜಕಾರಣ ಮಾಡೋದ್ರ ಜೊತೆಗೆ ಓಡಾಡ್ತಾ ಇದ್ದೆ. ಆಮೇಲೆ ಸಣ್ಣ ಪುಟ್ಟ ಸಮಾಜ ಸೇವೆ, ಅಗ್ರಿಕಲ್ಚರ್, ಸಾವಯವ ಕೃಷಿ, ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಸಾವಯವ ಕೃಷಿ ರೈತ ಶಕ್ತಿ ಕಾರ್ಯದರ್ಶಿ, ಆಮೇಲೆ ಆಂಜನೇಯ ಸೇವಾ ಸಹಕಾರ ಸಂಘಕ್ಕೆ ಅದು ಅಧ್ಯಕ್ಷ ಇದ್ವಿ. ಹಿಂಗೆ ಒಂದೊಂದು ಸ್ಟೆಪ್ ಮಾಡ್ಕೊಂತ ಈಗ ಸಾವಯವ ಅಧ್ಯಕ್ಷರಾಗಿದ್ದೀವಿ. ಆದಿವನ್ನಮ್ಮ ಸಾವಯವ ಅಧ್ಯಕ್ಷರು ಆಗಿದ್ದೀವಿ. ಆಮೇಲೆ ತಾಲೂಕು ಮಟ್ಟದ ವೀರಸೇವೆ ಸಮಾಜದ ಸದಸ್ಯರು ಆಗಿದ್ದೀವಿ. ಅಂದರೆ ಕಮಿಟಿ ಒಳಗೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನಾವೇನೂ ಅಲ್ಲ. ಕಮಿಟಿ ಒಳಗೆ ಏನು ಎಲೆಕ್ಷನ್ ಇಲ್ಲ, ಏನಿಲ್ಲ, ಹಾಗೆ ಆಯ್ಕೆ ಮಾಡ್ಕೊಂಡು ನಾವು ಮಾಡ್ಕೊಂತ ಬಂದಿದ್ದೀವಿ ಸಮಾಜ ಸೇವೆ. ಮೇಡಮ್, ಮುಂದೆ ಬರುವ ಯಾವ ಚುನಾವಣೆ ನೀವು ಸೂಚಿಸಿದ್ದೀರಾ? ಈ ಸಲ ಬಿಟ್ಕೊಟ್ಟಿದ್ದೀವಿ, ಮುಂದೆ ನೋಡೋಣ ಅಂತ ಬಿಟ್ಟಿವಿ ಸರ್. ನಮ್ಮಲ್ಲಿ ಆ ಒಂದು ಇದಿಲ್ಲ ಒಟ್ಟು. ನನಗೇನದು ಅಗ್ರಿಕಲ್ಚರ್ ಬಗ್ಗೆ, ರೈತನ ಬಗ್ಗೆ, ರೈತರ ಏಳಿಗೆ ಬಗ್ಗೆ. ಈಗ ರಾಜಕೀಯದ್ದು ಸ್ವಲ್ಪ ಕಷ್ಟ, ನಮ್ಮಂತಾರಲ್ಲ ನಾವು ನಿಷ್ಠಾರ್ವಾದಿಗಳು, ಈ ರಾಜಕೀಯ ಮಾಡೋಕೆ ಕಷ್ಟ, ಅದೇ ಸಮಾಜ ಸೇವೆ ಮಾಡೋಕ್ಕೇನು ತೊಂದರೆ ಆಗಲ್ಲ. ಹಂಗಾಗಿ 90% ಆ ಒಂದು ಮೈಂಡ್ ಇಲ್ಲ, ಅಗ್ರಿಕಲ್ಚರ್ ಬಗ್ಗೆ ಭಾಳ ಆಸಕ್ತಿ. ಮೇಡಮ್, ನಿಮ್ಮ ಅವಧಿಯಲ್ಲಿ ಯಾವ ಥರ ಸಮಸ್ಯೆಗಳು ಇತ್ತು, ಸಮಸ್ಯೆಗಳನ್ನು ಬಗೆಹರಿಸಿದ್ರ ಮೇಡಮ್? ನಮ್ಮದು ಕುಡಿಯೋ ನೀರಿಂದ ಒಂದು ಭಾಳ ಸಮಸ್ಯೆ ಇತ್ತು, ಅದೊಂದು ಸ್ವಲ್ಪ ಬಗೆಹರಿಸಿದ್ವಿ ಸರ್. ಮನೆಯೆಲ್ಲ ಕೊಟ್ಟಿದ್ದೀವಿ, ನೀರಿಂದ ಮಾಡಿದ್ದೀವಿ, ಚರಂಡಿ ಮಾಡಿದ್ದೀವಿ, ಎಲ್ಲ ಸರ್ ಮಾಡಿಸಿದ್ದೀವಿ. ನಮ್ಮೂರಿಗೆ ಸುಮಾರು ಸಮಸ್ಯೆಗಳಿದ್ದು, ಅಂಗನವಾಡಿ ಇದ್ದಿದ್ದಿಲ್ಲ ತಿಂಬಳಾಪುರ ಕ್ಯಾಂಪ್ನಲ್ಲಿ, ಎರಡೂ ನಮ್ಮ ಪಿರಿಯಡ್ನಲ್ಲೇ ಅದು. ಆಮೇಲೆ ಬೋರ್ಗಳು,
ತಿಮ್ಲಾಪುರಲ್ಲು ಬೋರ್ಗಳು ವ್ಯವಸ್ಥೆ ಇತ್ತು. ಹಿಂದಿನ ಇದರಲ್ಲಿ ಒಂದು ಮೂರ್ನಾಲ್ಕು ಬೋರ್ ಹೊಡೆದ್ರು ಸಹ ನೀರು ಅಲ್ಲಿಗೆ ಗುರಿ ಮುಟ್ಟಿದ್ದಿಲ್ಲ. ನಮ್ಮ ಪಿರಿಯಡಲ್ಲಿ ನಾವೇ ಇದ್ದು ಇಂಜಿನಿಯರ್ ಕರೆಸಿ, ಇಂಜಿನಿಯರು ಮಂಜ ಸರ್ ಅಂತ ಹೇಳಿ ಅವ್ರು ನಮಗೆ ಫೋನ್ ಮಾಡೋರು, ಇಂಥದ್ದು ಟೆಸ್ಟಿಂಗಿಗೆ ಬರ್ತಾರಪ್ಪ ನೀನು ಇರು ಅಂತ. ನಾವು ಇದ್ದು ಒಂದು ನಾಲ್ಕು ಕಡೆ ತಿರುಗಿಸಿ ಆಮೇಲೆ ಅವ್ರು ಟೆಸ್ಟಿಂಗ್ ಮಾಡೋರಿಗೆ ನಿಮಗೆ ಎಲ್ಲಿ ಅನುಕೂಲ ಆಗ್ತದೆ ನಮ್ಮ ಕೇಳಬೇಡ್ರಿ, ಯಾಕಂದ್ರೆ ನಿಮ್ಮಿಂದ ಜುವೆಲಿಸ್ಟು ನೀವು ಎಲ್ಲಿ ಗುರುತಿಸ್ತೀರೋ ಅದಕ್ಕೆ ನಮ್ದು ಓಕೆ. ಇಲ್ಲಿ ಮೂರ್ನಾಲ್ಕು ಕಡೆ ತಿರುಗಿಸಿದ್ವಿ ಅಂದಾಗ ಚೆನ್ನಣ್ಣ ನಿಮಗೆ ನಾವು ನಮ್ಮ ಅನುಭವದ ಹೇಳ್ಬೇಕು ಅಂದರೆ ಇಂಥ ಕೊಡಿಸು ಬೀಳ್ತದೆ ನೀರು ಅಂದರು. ನಮ್ಮ ಪಿರಿಯಡ್ನಲ್ಲಿ ಎರಡು ಬೋರ್ ಹೊಡೆಸಿದ್ವಿ, ಎರಡೂ ಸಕ್ಸಸ್ ಆಗಿದ್ದಾವೆ. ಆಮೇಲೆ ಎರಡೂ ಸರ್ವಿಸು ನನ್ನ ಪಿರಿಯಡ್ ಆಗಿ ನೀರು ಕ್ಯಾಂಪಿಗೆ ತಿಮ್ಲಾಪುರ ಬೀರ್ ದೇವಸ್ಥಾನ ಇದಕ್ಕೆ ನಮ್ಮಿಂದ ಆದಂಗೆ ಆಗಿರೋದು ಅಂದರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಅಂದರೆ ನಮ್ಮ ಸದಸ್ಯರೆಲ್ಲ ಸೇರ್ಕೊಂಡು ಮಾಡಿದ್ವಿ. ಅದಕ್ಕೆ ಸಹಕಾರ ಮಂಜ ಸರ್, ನಾವೇನು ಯಾವುದು ನಮ್ಮ ಪಂಚಾಯಿತಿಯಿಂದ ಅಲ್ಲ, ಮಂಜ ಸರು ಇಂಥ ಕಡೆ ತೊಂದರೆ ಐತೆ ಅಂದಾಗ ಅವರು ಎಮ್ ಎಲ್ ಎಗೋ ಅವ್ರು ಸಂಬಂಧಪಟ್ಟ ಇದಕ್ಕೆ ಮಾಡಿ ಒಂದು ಜೆಡ್ ಪಿ ನಮ್ಮ ಕಟ್ಟ ಉಮೇಶಣ್ಣ ಅಂತ ಹೇಳಿ ಅವರು ನಮ್ಮ ಕ್ಯಾಂಪಿಗೆ ಕೊಟ್ಟಿದ್ರು ಅಂದರೆ ನೀರಿನ ಬೋರು ಎಲ್ಲದುವ. ಇನ್ನೊಂದು ಎಮ್ ಎಲ್ ಎ ಅಶೋಕ್ ನಾಯ್ಕ್ ಕಡೆಯಿಂದ ಆತು ಎರಡೂ ಬೋರು ಅಂದರೆ ಪಾಯಿಂಟು ಮಾಡೋಕ್ಕಾರೆ ನಮ್ಮಲ್ಲಿ ಎಡುತ್ತಾರೆ ನಮ್ಮ ಪಂಚಾಯತರು ಅಂದರೆ ಪಂಚಾಯತಿ ಮೆಂಬರ್ಗಳು. ಒಬ್ಬ ಇಂಜಿನಿಯರ್ ಬಂದಾಗ ಇಲ್ಲ ಟೆಸ್ಟಿಂಗ್ ಬಂದಾಗ ಜವಾಬ್ದಾರಿ ಇತ್ತ ನಾಲ್ಕು ಕಡೆ ತೋರಿಸಿ ಬೋರ್ ಹೊಡಿಸ್ಬೇಕು ಸುಮ್ಮನೆ ಆತು. ಆಮೇಲೆ ಉಮೇಶ್ ಅಣ್ಣವ್ರು ಕೊಟ್ಟಾಗಲೂ ಆತು, ಆಮೇಲೆ ನಿನ್ನೊಂದು ಅಶೋಕ್ ನಾಯ್ಕ್ ಕೊಟ್ಟಾಗಲೂ ನೀರು ಬಿದ್ದಿತ್ತೆ. ಹಿಂದೆ ಐದಾರು ಬೋರ್ ಹೊಡೆದು ಸಹ ಬಿದ್ದಿದ್ದಿಲ್ಲ ಅಂದರೆ ಬೇಜವಾಬ್ದಾರಿತನ. ಸರ್ ಇಲ್ಲಿ ರೈತರಿಗೆ ಯಾವ ಥರ ಸಮಸ್ಯೆ ಇದೆ, ಯಾವ ಥರ ಸಲಹೆನ ಕೊಡ್ತೀರಾ ಸರ್ ರೈತರಿಗೆ? ನಾನು ಹೇಳೋದು ನಮ್ಮ ರೈತರು ಫಸ್ಟ್ ಏನಾಗಿತ್ತೆ ಅಂದರೆ ನಮ್ಮ ದೇಶದ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇಲ್ಲ. ಒಂದು ನಮ್ಮ ದೇಶದ ಬೆನ್ನೆಲುಬು ರೈತ, ರೈತನಿಂದನೇ ಅನ್ನ ಬೇರೆಯವರು ತಿಂತಾರೆ ಅಂತ ಹೇಳ್ತೀವಿ. ಆದರೆ ನಾವು ಫ್ರೀ ಏನ ಇದಲ್ಲ, ನಾವು ಮಾಡಿ ಅದು ಪ್ರತಿಫಲ. ಆದರೆ ಅದರಲ್ಲಿ ವಿಷಮುಕ್ತ ಆಹಾರ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಹಿಂದೆ ಇದು ಧಾನ್ಯಗಳು ಹೆಚ್ಚಿಗೆ ಆಗಲಿ ಅಂತ ರಾಸಾಯನಿಕ ಗೊಬ್ಬರ ಇವೆಲ್ಲ ಕೊಟ್ಟು ರೈತನ ದಿಕ್ತೆಪ್ಸಿ ಹಾಳು ಮಾಡಿದರೆ ಈಗ ಮತ್ತೆ ಸಾವಯವ ಕೃಷಿಗೆ ಇಲಾಖೆರೆ ಮೊದಲು ಇಲಾಖೆರೆ ರಾಸಾಯನಿಕ ಗೊಬ್ಬರ ತಂದರು, ಮತ್ತು ಇಲಾಖೆರೆ ಈಗ ಸಾವಯವ ಕೃಷಿ ಮಾಡ್ರಿ ಅಂತ ಒತ್ತು ಮಾಡ್ತಾ ಇದ್ದಾರೆ. ಆದರೆ ಈ ಕುಡುಕರಿಗೆ ಒಂದೇ ಪಟ ಬಿಡು ಅಂತ ಹೇಳ್ದಂಗೆ ಇದು ಆಗ್ತೈತೆ. ಒಂದೇ ಪಟ ಬಿಟ್ಟರೆ ಅದ್ರ ಪ್ರಾಫಿಟ್ ಸಿಗಲ್ಲ. ಸಾವಯವ ಹೋದರೆ ಇಲ್ಲಿ 10 ಚೀಲ ಬೆಳೆಯೋನು, ಅಲ್ಲಿ 5 ಚೀಲ ಬೆಳಿಬೇಕಾಗ್ತದೆ. ಇಳುವರಿ ಕಡಿಮೆ ಆದಾಗ ಯಾರು ಒಪ್ತಾ ಇಲ್ಲ, ಏನು ಗೊಬ್ಬರದಿಂದ ಅಲ್ಲಿ ಅಂಗಡಿ ತರ್ತಾರೆ ಹಾಕ್ತಾರೆ. ಆದರೆ ಸಾವಯವ ಕೃಷಿಯಿಂದ ರೈತ ಅಲ್ದಲೆ ಎಲ್ಲ ಮನುಷ್ಯನ ಕುಲ ಅಂದ್ರೆ ವಿಷಮುಕ್ತ ಆಹಾರ ತಿಂದು ಬದುಕ ಸಾಧ್ಯ ಇಲ್ಲ ಅಂದರೆ ಬೇರೆ ಕಾಯಿಲೆಗಳು ಅವೆಲ್ಲ ಸ್ಟಾರ್ಟ್ ಆಗೋಕ್ಕೆ ಈ ವಿಷಯನೇ ಕಾರಣ. ಮೇಡಮ್ ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಕ್ಕೆ ಬಯಸ್ತೀರಾ ಮೇಡಮ್? ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ. ಹಾಗೂ ನಿಮ್ಮ ಇದಕ್ಕೆ ಬಂದಿರೋದಕ್ಕೆ ನನಗೆ ಬಹಳ ಖುಷಿ ಆಯ್ತು. ನಿಮಗೂ ನಮ್ಮ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೂ ವಂದನೆಗಳು.